ಕಳೆದ ಎರಡು ಮೂರು ದಿನಗಳಿಂದ ಚರ್ಚೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನೋದು ಪ್ರತಾಪ್ ಸಿಂಹ ಬದಲಿಗೆ ಯದುವೀರ್ ಒಡೆಯರ್ ಅವ್ರಿಗೆ ಟಿಕೆಟ್ ಆಗುತ್ತೆ ರಾಜವಂಶಸ್ಥ ಯದುವೀರ್ ಒಡೆಯರವರಿಗೆ ಟಿಕೆಟ್ ಆಗುತ್ತೆ ಅನ್ನೋ ಚರ್ಚೆ ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರ ಕೆಲಸ ಮಾಡಿದ್ದಾರೆ ಭಾಳಷ್ಟು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಂದಿದ್ದಾರೆ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅದಕ್ಕೂ ಮುಂಚಿತವಾಗಿ ಯದುವೀರ್ ಆಯ್ಕೆ ಯಾಕೆ ಅನ್ನೋದನ್ನ ನೋಡೋಕ್ಕಾದ್ರೆ ಯದುವೀರ್ ಅಂದರೆ ಈಗ ಪಿಯ ಸ್ಟ್ರಾಟಜಿ ಇದೇ ರೀತಿ ಪ್ರತಾಪ್ ಸಿಂಹ ಪತ್ರಕರ್ತ ಆಗಿದ್ದವ್ರನ್ನ ಕರ್ಕೊಂಡು ಬಂದು ಕ್ಯಾಂಡಿಡೇಟ್ ಮಾಡಿದ್ರು ಹತ್ತು ವರ್ಷದ ಹಿಂದೆ ತಿರುಗ್ ನೋಡಿದಾಗ ಪ್ರತಾಪ್ ಸಿಂಹ ರಾಜಕಾರಣಕ್ಕೆ ಬಂದಿದ್ದು ಹಾಗೇ ಪ್ರತಾಪ್ ಸಿಂಹ ಬಂದ ಮೇಲೆ ಮೈಸೂರಲ್ಲಿ ಬಿಜೆಪಿ ಗೆದ್ದಿಲ್ಲ ತುಂಬ ಸೈಲೆಂಟ್ ವ್ಯಕ್ತಿತ್ವ ವಿಜಯ್ ಶಂಕರ್ ಕೂಡ ಮೈಸೂರಿಂದ ಪಿಯಿಂದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮೊದಲು ಬಿಜೆಪಿ ಬಾವುಟ ಆರಿಸಿದ್ದು ವಿಜಯಶಂಕರ್ ಇದೇ ಅಚ್ಚರಿಯ ಅಭ್ಯರ್ಥಿಯಾಗಿ ಮೈಸೂರಿಗೂ ಸಂಬಂಧ ಇಲ್ಲದ ಪ್ರತಾಪ್ ಸಿಂಹ ಅವ್ರನ್ನ ಆಸನ ಇಂದ ಕರ್ಕಂಡು ಬಂದು ಕ್ಯಾಂಡಿಡೇಟ್ ಮಾಡಿದ್ರು ಅಂದರೆ ರಾಜಕಾರಣಿನೇ ಆಗಿರಲಿಲ್ಲ ಹತ್ತು ವರ್ಷದ ಹಿಂದೆ ಇದೇ ರೀತಿ ಹೇಗೆ ಈಗ ಯದುವೀರ್ ಅಂತ ಚರ್ಚೆಗೆ ಬಂದಿದೆ ಹೆಸರು ಮೈಸೂರು ರಾಜವಂಶಸ್ಥರು ಯದುವೀರ್ ಅಟ್ಲೀಸ್ಟ್ ಪ್ರತಾಪ್ ಸಿಂಹ ಅವತ್ತು ಪತ್ರಕರ್ತ ಆಸನ ಮೂಲ ಅವತ್ತು ಹೀಗೆ ಸ್ಥಳೀಯರನ್ನು ಕೇಳ್ದೇನೆ ಪ್ರತಾಪ್ ಸಿಂಹ ಅವ್ರನ್ನ ಅವತ್ತು ಮೈಸೂರಿಗೆ ಅಭ್ಯರ್ಥಿ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೇಮ್ ಅವತ್ತು ಹೆಂಗೆ ಪ್ರತಾಪ್ ಸಿಂಹ ಪ್ರತಿಷ್ಠಾಪನೆ ಆಯಿತು ಮೈಸೂರಲ್ಲಿ ಅದೇ ರೀತಿ ಮೈಸೂರಿನವರೇ ಆದ ರಾಜವಂಶಸ್ಥ ಯದುವೀರ್ ಅವ್ರನ್ನ ಇವತ್ತು ಅಭ್ಯರ್ಥಿ ಮಾಡಲು ಹೊರಟಿದ್ದಾರೆ ಅವ್ನು ಪ್ರತಾಪ್ ಸಿಂಹ ಏನು ಕೆಲಸ ಮಾಡಿಲ್ವೇ ಪ್ರತಾಪ್ ಸಿಂಹ ಮೇಲಿನ ಆರೋಪಗಳೇನು ಯಾವ ಕಾರಣಕ್ಕೆ ಅವರು ಟಿಕೆಟ್ ಯಡಿಯೂರಪ್ಪ ವಿಜೇಂದ್ರ ಅನ್ನೋ ಹೆಸರು ಬಹಳ ಚರ್ಚೆಗೆ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಅದರ ನಗಣ್ಯ ನಾಲ್ಕಾಣಿ ಕೂಡ ಅವ್ರ ಪಾತ್ರ ಇಲ್ಲ ಯಾಕೆಂದ್ರೆ ಇದೇ ಪ್ರತಾಪ್ ಸಿಂಹ ಸಂಸದರಾದ ಮೇಲೆ ನಿಮ್ಗೆ ಗೊತ್ತಿರಲಿ ಕೊಡಗಿನ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಸತತವಾಗಿ ಗೆಲ್ಸ್ತಾ ಇತ್ತು ಬೋ ಬೊಪ್ಪಯ್ಯ ಮತ್ತೆ ಅಪ್ಪ ಚುರಂಜನ್ ರಾಮದಾಸ್ ಆರ್ ಅಲ್ ಗೆಲ್ತಿದ್ರು ಮಧ್ಯ ಒಂದು ಚುನಾವಣೆ ಸೋತಿದ್ದಾರೆ ಅದು ಬೇರೆ ಕತೆ ಅಂಡ್ ಚಾಮರಾಜ ಈ ಹಿಂದೆ ಶಂಕರ್ಲಿಂಗೇಗೌಡರು ನಾಲ್ಕು ಸರ್ ಗೆದ್ದಿದ್ರು ಮಧ್ಯ ಸಲ ಮಿಸ್ ಆಗಿತ್ತು ಮತ್ತೆ ನಾಗೇಂದ್ರ ಗೆದ್ಕೊಂಡಿದ್ರು ಪ್ರತಾಪ್ ಸಿಂಹ ಯಾವೊಬ್ಬ ಬಿ ಜೆ ಪಿ ನಾಯಕರು ಮತ್ತೆ ಸಣ್ಣ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತಾನು ಆಡಿದ್ದೇ ಆಟ ಅಂತ ಆಡ್ಕೊಂಡು ಹೋಗ್ತಾ ಇದ್ರು ರಾಮದಾಸ್ ವಿರುದ್ಧ ಬಹಿರಂಗವಾಗಿ ಸಮರ ಕೇಳ್ದಿದ್ರು ನಾಗೇಂದ್ರ ವಿರುದ್ಧ ಬಹಿರಂಗವಾಗಿ ಸಮರ ಕೇಳ್ದಿದ್ರು ಬಿ ಜೆ ಪಿ ಕಾರ್ಯಕರ್ತನ ಕ್ಯಾರೆ ಅಂತಿರಲಿಲ್ಲ ನಾಯಕರುಗಳನ್ನ ಕ್ಯಾರೆ ಅಂತಿರಲಿಲ್ಲ ಇದೆಲ್ಲದರ ಪರಿಣಾಮ ಇವತ್ತು ಅವರು ಟಿಕೆಟ್ ಮಿಸ್ ಮಾಡ್ಕೊತಾ ಇದ್ದಾರೆ ಇದಿಷ್ಟೇ ಅಲ್ಲ ಪ್ರತಾಪ್ ಸಿಂಹರದ್ದು ಎನ್ನಲಾದ ವಿದ್ಯಾರ್ಥಿನಿ ಜೊತೆಗಿನ ಆಡಿಯೋ ದೊಡ್ಡ ಸುದ್ದಿ ಆಗಿತ್ತು ಅದ್ರ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್ ಕೊಡಲಿಲ್ಲ ಏನಿಲ್ಲ ಸ್ಟೇ ತಗೊಂಡಿರೋ ಇದಾರೆ ಅಂತಿದೆ ಇದೇ ರೀತಿ ಇನ್ನೊಂದು ಸ್ಟುಡಿಯೋ ವಿಡಿಯೋ ಆಚೆ ಈಚೆನೋ ಚರ್ಚೆಗಳು ಇಟ್ಕೊಂಡವ್ರೆ ಮೈಸೂರ್ಲಿ ಗೊತ್ತಿಲ್ಲ ಅದೇನು ಅಂತ ಪ್ರತಾಪ್ ಸಿಂಹ ಪಾರ್ಟಿ ವಿಚಾರಕ್ಕೆ ಬಂದಾಗ ನಾನು ಮಾಡಿದ್ದೆ ಆಟ ಅನ್ನೋ ತರ ಓಟಿದ್ರು ನಂದೇ ಈ ಹಿಂದಿನ ವಿಜಯಶಂಕರ್ ಆ ಥರ ಇರಲಿಲ್ಲ ವಿಜಯ್ ಶಂಕರ್ ಮೈಸೂರಿನ ಸಂಸದ ಆಗಕ್ಕೆ ಮುಂಚೆ ಹುಣಸೂರಿನ ಎಂ ಪಿ ನೈನ್ಟಿ ಫೋರ್ ಅಲ್ಲಿ ಇವತ್ತೇನು ಮೈಸೂರಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡ್ತಾರೆ ಏ ಒಕ್ಲಿಗರಿಗೆ ಆಗಬೇಕು ಒಕ್ಲಿಗರಿಗೆ ಆಗಬೇಕು ಅಂತ ಯಾವೊಬ್ಬ ಒಕ್ಕಲಿಗ ನಾಯಕರನ್ನು ಕೂಡ ಬಿಜೆಪಿ ನಲ್ಲಿ ಬೆಳೆಸೋ ಕೆಲಸ ಕೈ ಹಾಕಲಿಲ್ಲ ಅದೇ ಒಕ್ಲಿಗದ ನಾಗೇಂದ್ರ ಅವ್ರನ್ನ ಸೋಲ್ಸಿದ್ರು ಇದೇ ಪ್ರತಾಪ್ ಸಿಂಹ ಯಾವೊಬ್ಬ ಒಕ್ಕಲಿಗ ಸಾಮಾನ್ಯನ ಕರ್ಕಂಡು ಬಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿಲ್ಲ ಇದೇ ಪ್ರತಾಪ್ ಸಿಂಹ ಅಂತ ಚರ್ಚೆ ಬಿಜೆಪಿಗರ ಸ್ಥಳೀಯ ನಾಯಕರ ಆರೋಪ ಇವತ್ತು ಒಕ್ಲಿಗ ಕಾರ್ಡ್ ಪ್ಲೇ ಮಾಡೋಕೆ ಹೊಲ್ಟವ್ರೆ ಅಂತ ನಮ್ಮ ಸತೀಶ್ ಗೌಡ ಅನ್ಕೋತೀನಿ ಮೈಸೂರು ನಮ್ಮ ಸ್ನೇಹಿತರೆ ಅವರು ಕೂಡ ಅಂದ್ರೆ ರಾಜಕಾರಣಿಗಳನ್ನು ಸಹಜವಾಗಿ ಸ್ನೇಹಿತರು ಹಿಂಗೆ ಅವರು ಒಕ್ಕಲಿಗರಿಗೆ ಅವಕಾಶ ಆಗಬೇಕು ಆಚೆಚೆ ಅನ್ನೋದು ಒಂದು ಪ್ರೆಸ್ಪೆಕ್ಟ್ ಮಾಡಿ ಮಾತನಾಡ್ತಿದ್ರು ಪಿಯ ಒಕ್ಕಲಿಗ ನಾಯಕರು ಯಾರೋ ಪ್ರತಾಪ್ ಸಿಂಹ ಒಕ್ಕಲಿಗ ಅನ್ನೋ ಕಾರಣ ಕರ್ಕೊಂಡು ಬಂದಲ್ಲಿ ಟಿಕೆಟ್ ಕೊಡಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಟಿಕೆಟ್ ಕೊಡಬೇಕಾರೆ ಇವ್ರು ಯಾರನ್ನೂ ಕೂಡ ಕೇಳಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿರಲಿಲ್ಲ ಪ್ರತಾಪ್ ಸಿಂಹ ಅವರು ಬಿಜೆಪಿ ಕಾರ್ಯಕರ್ತರ ಕೈಗೆ ಸಿಗಲ್ಲ ಪ್ರತಾಪ್ ಸಿಂಹ ಅವ್ರ ಕಾರ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಜಾಗ ಇಲ್ಲ ಬೇರೆ ಪಾರ್ಟಿಯವ್ರು ಮಾತ್ರ ಕೂರಿಸ್ಕೊಂಡು ಓಡಾಡ್ತಿದ್ರು ಇವೆಲ್ಲವೂ ರಿಪೋರ್ಟ್ ಕಲೆಕ್ಷನಲ್ಲಿ ಬಂದಾಗ ಅದು ರಾಜ್ಯಾಧ್ಯಕ್ಷಕ್ಕೆ ತಲುಪಿದಾಗ ಅದು ಹೈಕಮಾಂಡ್ಗೆ ರೀಚ್ ಆಗಿದೆ ಅದರಲ್ಲಿ ಯಡಿಯೂರಪ್ಪ ಸೋಮಣ್ಣನ ಪರವಾಗಿ ಪ್ರತಿ ಪ್ರಚಾರ ಮಾಡಿದ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಒಂದು ರೀತಿಯ ಸಮರ ಏನು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಯಿತು ಪ್ರತಾಪ್ ಸಿಂಹ ಕಡೆಯಿಂದ ಸೊ ಅದೆಲ್ಲವೂ ಕೂಡ ಮತ್ತಷ್ಟು ಮಗದಷ್ಟು ಅವ್ರು ಮುಳುವಾಗ್ತಾ ಹೋಗ್ತದೆ ಯದಬೀರ್ ಹೌದು ರಾಜಕಾರಣಕ್ಕೆ ಬರಲಿಕ್ಕೆ ಪ್ರಮೋದ ದೇವಿಯವರಿಗೆ ಅವ್ರು ಕಳಿಸ್ಲಿಕ್ಕೆ ಆಸಕ್ತಿ ಇಲ್ಲ ಅವು ಅಗ್ಗಜ್ಜೆ ಇದೆ ಅದು ಕೆಲವೇ ಗಂಟೆಗಳಲ್ಲಿ ರಿವೀಲ್ ಆಗುತ್ತೆ ಎಸ್ ಆರ್ ನೋ ಏನು ಕತೆ ಅಂತ ಬಟ್ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲೇಬಾರ್ದು ಅನ್ನೋದು ಮೈಸೂರು ಕೊಡಗು ಭಾಗದ ಬಹುತೇಕ ಬಿ ಜೆ ಪಿ ಮುಖಂಡರ ವಾದ ಕೊಡಲೇಬೇಡಿ ಅಂತ ಈಗ ಪ್ರತಾಪ್ ಸಿಂಹ ಪರವಾಗಿ ಲಾಬಿ ಮಾಡ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯ ದೀರ್ಘಕಾಲದ ನಾಯಕರಲ್ಲ ಯಾಕೆಂದರೆ ಪ್ರತಾಪ್ ಸಿಂಹ ಕೂಡ ಮೈಸೂರಿಗೆ ಎಂಟ್ರಿ ಆಗಿದೆ ಅದೇ ಥರ ಯಾರನ್ನೂ ಕೇಳದೆ ಅನೌನ್ಸ್ ಮಾಡಿದ್ದೆ ಅವತ್ತು ವಿಜಯ್ ಶಂಕರ್ ಪುಣ್ಯಾತ್ಮ ಅಲ್ಲಿ ಬಿ ಜೆ ಪಿನ ದೊಡ್ಡ ಮಟ್ಟಕ್ಕೆ ಕಟ್ಟಲಿಲ್ಲ ಮಾಡಲಿಲ್ಲ ಅಂದರೂ ಕೂಡ ಬಿ ಜೆ ಪಿಯಿಂದ ಗೆದ್ದು ಬಂದು ಒಂದು ಜೀವ ತುಂಬಂಥ ವ್ಯಕ್ತಿ ವಿಜಯಶಂಕರ್ ಕುರುಬ ಸಮುದಾಯಕ್ಕೆ ಸೇರಿದವರು ಎರಡು ಸಾರಿ ಒಕ್ಕಲಿಗ ಸಮುದಾಯದಿಂದ ಪ್ರತಾಪ್ ಸಿಂಹ ಎಂ ಪಿ ಆಗಿರ್ಬೋದು ಪ್ರತಾಪ್ ಸಿಂಹ ಮೈಸೂರು ಟಿಕೆಟ್ ತಗೊಳ್ಳೋವರೆಗೂ ಪ್ರತಾಪ್ ಸಿಂಹ ಒಕ್ಕಲಿಗ ಅಂತ ಯಾರೂ ಕನ್ಸಿಡರ್ ಮಾಡಿರಲಿಲ್ಲ ಗೊತ್ತಿರಲಿಲ್ಲ ಈಗ ಹೆಂಗೆ ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ಒಕ್ಕಲಿಗ ಅಂತ ಅವ್ರು ಡಿ ಸಿ ಎಮ್ ಆಗೋವರೆಗೂ ಗೊತ್ತಿಲ್ವ ಜನಕ್ಕೆ ಆ ಟೈಪೇ ಇವತ್ತು ಒಕ್ಕಲಿಗ ಅನ್ನೋ ಕಾರಣ ಪ್ಲೇ ಮಾಡೋ ಪತ್ರಕರ್ತಾಗಿ ರಾಜಕಾರಣಕ್ಕೆ ತಾನೇ ಬಂದಿದ್ದು ಪ್ರತಾಪ್ ಸಿಂಹ ಹಾಗಾದರೆ ಮೈಸೂರಿಗೂ ಪ್ರತಾಪ್ ಸಿಂಹಗೆ ಏನು ಸಂಬಂಧ ಯದುವೀರು ಈಗ ರಾಜರು ಬರಬೇಕು ಈಗ ಜನ ಕೈ ಮುಗಿಬೇಕು ಅನ್ನೋ ಚರ್ಚೆಗಳೆಲ್ಲ ಆಗ್ತಾಯಿದೆ ಸೊ ಹಾಗಾಗಿ ಪ್ರತಾಪ್ ಸಿಂಹ ಹತ್ತು ವರ್ಷದಿಂದ ಬಂದಾಗಲೂ ಕೂಡ ಇದೇ ಕಥೆ ಆಗಿತ್ತು ಅಂದರೆ ಹೊರಗಿನವರು ಹತ್ರ ಮೈಸೂರಿಗ್ರ ಮೇಲೆ ಹೇರಿದರು ಅವತ್ತು ಪ್ರತಾಪ್ ಸಿಂಹಗೂ ರಾಜಕೀಯಕ್ಕೂ ಏನು ಸಂಬಂಧ ಇರಲಿಲ್ಲ ಇವತ್ತಿಗೂ ರಾಜರಿಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ ಅನ್ನೋ ಚರ್ಚೆಗಳು ರಾಜರು ಯಾಕೆ ಬರಬೇಕು ಅನ್ನೋ ಚರ್ಚೆಗಳು ಒಕ್ಲಿಗರಿಗೆ ಕೊಡಬೇಕು ಈ ಹಿಂದೆ ಕುರುಬರು ಎರಡು ಬಾರಿ ಬಿಜೆಪಿಯಿಂದ ಎಂಪಿ ಆಗಿರಲ್ವಾ ವಿಜಯಶಂಕರ್ ಸೊ ಹಾಗಾಗಿ ಒಬ್ಬ ಪಕ್ಕಾ ರಾಜಕಾರಣಿಯಾಗಿ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡ್ತಿದ್ದಾರೆ ಇವತ್ತು ಪ್ರತಾಪ್ ಸಿಂಹ ಹತ್ತು ವರ್ಷದಿಂದ ಪತ್ರಕರ್ತನಿಂದ ರಾಜಕಾರಣಕ್ಕೆ ಬಂದಿದ್ರು ಸೊ ಹಾಗಾಗಿ ಹತ್ತು ವರ್ಷದಿಂದ ತಿರುಗಿ ನೋಡಿದಾಗ ಪ್ರತಾಪ್ ಸಿಂಹ ಮೈಸೂರಿಗೆ ಕಾಲಿಟ್ಟರು ಅಂತ ಗೊತ್ತಾಗುತ್ತೆ ಸೊ ಒಂಥರ ವಿಚಿತ್ರ ವಿಭಿನ್ನವಾದಂಥ ರಾಜಕಾರಣ ಅವತ್ತು ಬಿಜೆಪಿ ಕಮಾಂಡ್ ಪ್ರತಾಪ್ ಸಿಂಹ ಅವ್ರನ್ನ ತಂದು ಕ್ಯಾಂಡಿಡೇಟ್ ಮಾಡಿ ಚುನಾವಣೆ ಮಾಡಿದರು ಅದೇ ಟೈಮ್ ಅವತ್ತು ಪ್ರತಿಷ್ಠಾಪನೆ ಮಾಡಿದ್ದು ಪ್ರತಾಪ್ ಸಿಂಹನ ಇದೇ ಬಿಜೆಪಿ ಕಮಾಂಡ್ ಇವತ್ತು ಇದೇ ಪ್ರತಾಪ್ ಸಿಂಹನ ಬದಲಾಯಿಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಕಮಾಂಡ್ ಇಷ್ಟೇ ಮೈಸೂರು ಕೊಡಗು ಭಾಗದ ಬಿಜೆಪಿ ಕಾರ್ಯಕರ್ತರು ನಾಯಕರ ಕ್ಯಾರೆ ಅನ್ನದೇ ಅವ್ರನ್ನೇ ಗೋಳಿ ಕಂಡು ಅವ್ರ ವಿರುದ್ಧನೇ ಪ್ರೆಸ್ಪೆಕ್ಟ್ ಮಾಡ್ಕೊಂಡು ಬೀದಿ ಕಾಳಗ ಮಾಡ್ಕೊಂಡು ನಿಂತಿದ್ರು ಇದೆಲ್ಲದರ ಪರಿಣಾಮ ಆ ಆ ರಿಪೋರ್ಟ್ ಆಧಾರದ ಮೇಲೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಪ್ರತಾಪ್ ಸಿಂಹ ಹಾಗೆ ಕಾರ್ಯಕರ್ತರ ವಿರೋಧ ಇದೆ ಬೇಡ ಅಂತ ಏನು ಸೀಟು ಲೆಕ್ಕಾಚಾರ ಬಂದಾಗ ಪ್ರಸ್ತಾಪ ಮಾಡಿರೋ ಸತ್ಯ ಒಳಗಿನ ಚರ್ಚೆ ಯಾವಾಗ ಅದು ಬೊಮ್ಮಾಯಿ ಮೂಲಕವೋ ಅಶೋಕ್ ಮೂಲಕವೋ ಆಚೆ ಬಂತು ಅದು ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ಪ್ರತಾಪ್ ಸಿಂಹ ಆಚೆ ಬಂದು ಮಾತಾಡಲಿಕ್ಕೆ ಶುರುವಾದರು ಇದು ಕತೆ ಯದುವೀರ್ ಮೈಸೂರು ರಾಜಕಾರಣ ವಾಟ್ ನೆಕ್ಸ್ಟ್ ಅನ್ನೋದು ಕೆಲವು ಗಂಟೆಗಳಲ್ಲಿ ರಿವೀಲ್ ಆಗುತ್ತೆ ಬಿಜೆಪಿ ಕಮಾಂಡ್ ಪಟ್ಟಿ ರಿಲೀಸ್ ಮಾಡಿದ ಮೇಲೆ ಒಟ್ಟಾರೆ ಮೈಸೂರಿನ ಈ ಒಂದು ಅಗ್ಗ ಜಿಗ್ಗಾಟ ಬಿಜೆಪಿಗೆ ನೆಗೆಟಿವ್ವಾ ನೆವರ್ ಎವರ್ ಚಾನ್ಸೇ ಇಲ್ಲ ಹಾಗೂ ಕೂಡ ಆ ಆಮ ಬಿಜೆಪಿಗಿಂತ ಹೆಚ್ಚಿನ ಪ್ರಾಬಲ್ಯ ಪ್ರತಾಪ್ ಸಿಂಹ ಹೊಂದರೆ ಇಂಡಿಪೆಂಡೆಂಟ್ ಆಗೋ ಕಂಟೆಸ್ಟ್ ಮಾಡಬೇಕು ಸಿದ್ದರಾಮಯ್ಯ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರು ಶಿಕಾರಿಪುರದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡ್ರು ಇಲ್ಲಿ ಎತ್ತಿಂದ ವಿರುದ್ಧ ಎತ್ತಿಂದ ಸಪೋರ್ಟ್ ಮಾಡಿ ಸೋಮಣ್ಣನ ಸೋಲ್ಸಿದ್ರು ಅನ್ನೋ ಆರೋಪಗಳನ್ನ ಪ್ರತಾಪ್ ಸಿಂಹ ಮಾಡಿಸಿದ್ದಾರೆ ಹಿಂದೆಗಡೆಯಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಅವರ ಬೆಂಬಲಿಗರಿಂದ ಮಾತಾಡಿಸಿದ್ದಾರೆ ಒಟ್ಟಾರೆ ರಾಜಕೀಯ ಪಕ್ಕಾ ರಾಜಕೀಯ ವ್ಯಕ್ತಿಯಾಗಿ ಪ್ರತಾಪ್ ಸಿಂಹ ಬದಲಾಗಿದ್ದಾರೆ ಈಗ ಟಿಕೆಟ್ ಈ ರಾಜಕಾರಣವನ್ನು ಕಾರ್ಯಕರ್ತರ ಒಡಗೂಡಿ ನಾಯಕರ ಏ ರಾಮದಾಸ್ ಅಣ್ಣ ನಾಗೇಂದ್ರಣ್ಣ ಬಾಳಣ್ಣ ನಮ್ಮ ನಿಮ್ಮ ನಡುವೆ ಯಾಕೆ ಅಂತ ಪ್ರತಾಪ್ ಸಿಂಹ ಫೈಟ್ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡಿದ್ದಾರೆ ಅಷ್ಟೇ ಫೈಟ್ ಪಿಯ ರಾಮದಾಸ್ ವಿರುದ್ಧ ನಾಗೇಂದ್ರ ವಿರುದ್ಧ ಕಿತ್ತಾಡಿದ್ದಾರೆ ಹಾಗಾಗಿ ಪ್ರತಾಪ್ ಸಿಂಹ ಫೈಟ್ ಕೆಲಸ ಮಾಡೋಕೆಷ್ಟು ಮಾಡಿದ್ದಾರೆ ಬಿ ಜೆ ಪಿ ಜೊತೆನೇ ಅಷ್ಟೇ ಫೈಟ್ ಮಾಡ್ಕೊಂಡು ಪಕ್ಷದ ಜೊತೆ ಸಂಬಂಧವನ್ನು ಹಾಳು ಮಾಡ್ಕೊಂಡಿರೋ ಕಾರಣ ಈ ಸನ್ನಿವೇಶ ಎದುರಾಗಿದೆ ಅದರ ಹೊರತಾಗಿ ಹತ್ತು ವರ್ಷ ಎಂ ಪಿ ಇವತ್ತು ಸಿ ಎಂ ಮೆಟೀರಿಯಲ್ ಕರೆಕ್ಟಾಗಿ ಮಾಡಿದರೆ ಪ್ರತಾಪ್ ಸಿಂಹ ಸಂಸತ್ತು ಸಂಸತ್ ಬಿಟ್ಟರೆ ಕ್ಷೇತ್ರ ಅಂತ ಕೆಲಸ ಮಾಡಿಕೊಂಡು ಎದುರಾಗಿದೆ ಪ್ರತಾಪ್ ಸಿಂಹಗೆ ನೆಗೆಟಿವ್ ಕಾರ್ಯಕರ್ತರ ಜೊತೆಗಿನ ಕಿತ್ತಾಟ ನಾಯಕರ ಜೊತೆಗಿನ ಕಿತ್ತಾಟ ಸಂಬಂಧ ಹಾಳಾಗಿದ್ದು ಅವರದ್ದು ಎನ್ನಲಾದ ಆಡಿಯೋ ಬಹಳ ವರ್ಷಗಳ ಕಾಲ ಚಾಲ್ತಿಲ್ಲಿದ್ದು ಚರ್ಚೆ ಆಗಿತ್ತು ಪಕ್ಷವನ ತನ್ನ ಹೆಸರಿನಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ನೂ ಗೆಲ್ಲಸಿಕೊಳ್ಳಲಾಗದಿದ್ದು ಇವೆಲ್ಲವೂ ಕೂಡ ಪ್ರತಾಪ್ ಸಿಂಹಗೆ ಮುಳುವಾಯಿತು ಅನ್ನೋದು ಮೈಸೂರು ನೊಂದ ಕಾರ್ಯಕರ್ತರ ಒಂದಷ್ಟು ಕಾರ್ಯಕರ್ತರ ಮಾತು ನಮ್ಮ ಸ್ನೇಹಿತರು ಒಕ್ಲಿಗ ಸಂಘದ ಸತೀಶ್ ಗೌಡ ಎಲ್ಲ ಮಾತಾಡ್ತಿರೋದು ಒಕ್ಲಿಗ ಪ್ರತಾಪ್ ಸಿಂಹ ಅನ್ನೋ ಕಾರಣಕ್ಕೆ ಅವತ್ತು ಬಿಜೆಪಿ ಒಕ್ಲಿಗ ಅನ್ನೋ ಕಾರಣಕ್ಕೆ ಕೊಡಿಲ್ಲ ಪ್ರತಾಪ್ ಸಿಂಹ ಮೋದಿ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಬರಿತಿದ್ರು ಪರವಾಗಿ ಎಲ್ಲ ಸೊ ಆ ಕಾರಣಕ್ಕೆ ಅವರಿಗೆ ಆಸನ ಮೂಲದ ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಡು ಬಂದು ಮೈಸೂರು ಕ್ಷೇತ್ರಕ್ಕೆ ಅವ್ರು ಟಿಕೆಟ್ ಕೊಟ್ಟರು ಅವತ್ತು ಮೈಸೂರಲ್ಲಿ ಎರಡು ಬಾರಿ ಪಿಯಿಂದ ಸಂಸದ ಆಗಿದ್ದಂಥ ವಿಜಯಶಂಕರ್ಗೆ ತಗೊಂಡೋಗಿ ಅವ್ರನ್ನ ಆಸನದಲ್ಲಿ ಕ್ಯಾಂಡಿಡೇಟ್ ಮಾಡಿದರು ಇದು ವ್ಯತ್ಯಾಸ ಸೊ ಹಾಗಾಗಿ ಅವತ್ತೇನು ಬಿ ಜೆ ಪಿ ಮೈಸೂರು ನಾಯಕರಿಗೆ ಅನ್ಯಾಯ ಆಗಿತ್ತು ಅಂತ ಹೇಳ್ತಾರಲ್ಲ ಅದೇ ಪ್ರತಾಪ್ ಸಿಂಹ ಫೇಸ್ ಮಾಡ್ತಿರೋದು ಅವತ್ತು ರಾಜರು ಕೊಡಬೇಕಾ ಅವರು ಕೊಡಬೇಕಾ ಅನ್ನೋ ಪ್ರಶ್ನೆಗಳಿದೆಯಲ್ಲ ಅದೆಲ್ಲದಕ್ಕೂ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ ನಿಮ್ಮ ಪ್ರಕಾರ ಮೈಸೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಗೆಲ್ಲೋದು ಯಾರೋ ಕಾಂಗ್ರೆಸ್ನವರ ಬಿ ಜೆ ಪಿ ಜೆ ಡಿ ಎಸ್ನವರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ